ನೋಡು ಮಲ್ಲವ್ವ, ನನ್ನ ನಿನ್ನ ಪ್ರಾಯದ ಕಾಲದಲ್ಲಿ ಒಂದ್ ಹೆಣ್ಣು ಹುಡುಕ್ಬೇಕಾಗಿದ್ರೆ 16 ಜೊತೆ ಎಕ್ಕಡ ಹಾರ್ಕಬೇಕಾಗಿತ್ತು, ನಾವೇ ಖರ್ಚಿಟ್ಟು ಮದುವೆ ಮಾಡಬೇಕಾಗಿತ್ತು. ಆದ್ರೆ ಈ ಹೈಬ್ರಿಡ್ ಕಾಲದಲ್ಲಿ ಹಂಗಲ್ಲ, ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಕೈ ಮುಗಿದು ಕಾಲು ಹಿಡ್ಕೊಂಡು ನೋಟಿನ ಕಟ್ನ ಕೊಟ್ಟು ಅವರೇ ಖರ್ಚು ಹಾಕಿ ಮದುವೆ ಮಾಡಿ ಕಳ್ಸ್ಕೊಡ್ತಾರೆ. ಅಂತಾದ್ರಲ್ಲಿ ನೀನು ಹೋಗಿ ಹೋಗಿ ಆ ಕಾವೇರಿನ ಯಾಕ್ ನಾನು ಸೊಸೆ ಮಾಡ್ಕೋಬೇಕು ಅಂತ್ಯಾ? ನಾಗಪ್ಪ, ಹಸ ಹೋರ್ಗರ ಹಾಕಕ್ಕು ಎಮ್ಮೆ ಕೋಣಗರ ಹಾಕಕ್ಕು ಬೋ ವ್ಯತ್ಯಾಸ ಐತೆ. ನನ್ನ ಮಗನಿಗೆ ಯಾರು ಎಷ್ಟೇ ವರದಕ್ಷಿಣೆ ಕೊಟ್ಟರು ನಮ್ಮ ಅಣ್ಣನ ಮನೆ ಆಸ್ತಿ ಮುಂದೆ ಎಲ್ಲ ಸೊನ್ನೆ ನಾಗಪ್ಪ ಸೊನ್ನೆ. ಪುಟ್ಲಿಂಗ, ಏನಿನ್ ನಾಯಿ, ನನ್ನ ಮಗ ಸೀರೆ ಸರ್ಕಂಡ್ರೆ ಸಾಕು ಮೂಸಿ ನುಸುಕೊಳಕ್ ನೋಡ್ತಾ ನೋಡು. ಯಶೋದ ಅಪ್ಪ, ಎಲ್ಲಿಗೆ ಹೋಗಿದ್ಯವ್ವ? ಮಾರವನ್ ಗುಡಿಗೆ ಹೋಗಿದ್ನಪ್ಪ. ಬುದ್ಧಿ ಆಯ್ತಾ ನಿಂಗೆ? ನಮ್ಮ ಪಾಲನ ನಿಜವಾದ ಮಾರಮ್ಮ ಇಲ್ಲೇ ಇರುವಾಗ ನೀನ ಮಣ್ಣು ಬಂದಾಗ ಅಡ್ಡ ಬಿದ್ದೀಯ. ನಿನ್ನ ಪಾಲಿಗೂ ನಿಜವಾದ ದೇವತೆ ಇವಳೇ ಕಣವ್ವ. ಅಡ್ಬಿಡವ ಅಡ್ಬಿಡು. ಯಾಕೋ ಕಾವೇರಿ ಮದ್ವೆ ನನ್ ಜೊತೆ ಆಗನ್ ಕಾಣಕ್ಕಿಲ್ಲ, ಅದಕ್ಕೆ ಅವಳಿಗಿಂತ ಇವಳೇ ನನಗೆ ಪರವಾಗಿಲ್ಲ ಅನ್ನಿಸ್ತದೆ. ತಿರ್ಗೋಕಿ ನನ್ನ ಮಗನೇ, ಸಿಗರೆಟ್ ಸೇದ್ಲಾ ಅಂದ್ರೆ ಮೋಟ್ಬೇಡಿಲ್ಲ, ತೆವಳು ಚಿಸ್ಕತ್ತೀನಿ ಅಂತ್ಯ. ನೋಡು, ಚೀತಿ ಊಟಕ್ಕೆ ಆಸೆ ಪಡ್ದೆ, ಹಬ್ಬ ತುಟ್ಟ ಮಾಡೋವರೆಗೂ ಒಸಿ.